ಎಲ್ಲರಿಗೂ ನಿಮ್ಮಷ್ಟೇ ಆಘಾತ ಆಗ್ತಿದೆ, ದುಃಖ ಆಗ್ತಿದೆ. ಆದರೆ ಏನು ಮಾಡೋದು, ನಾವು ಬಯಸಿದ್ದೆಲ್ಲ ನಮಗೆ ಸಿಗಲ್ಲ ಆಕೆ, ದೇವ್ರು ಕೊಟ್ಟಿದ್ದು ಮಾತ್ರ ನಮಗೆ ತಕ್ಕೋದು. ಅದಕ್ಕೆ ನೀವೇನು ಹೇಳಿದ್ರಿ ಈಗ, ಮೇ ಬಿ ನೀವು ಹೇಳಿದ ನನಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಸುತ್ತೆ. ಏನನ್ಸುತ್ತೆ ಹೇಳಿ. ಇಲ್ಲ ಅಖಿಲ್, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ಮಾಯಿನ ತಾಳಿ ಕಟ್ತೀರಾ ಅಂತ ಕೇಳಿದೆ. ತಮಾಷೆ ಮಾಡ್ತಿದ್ರೆ ಅದಕ್ಕೆ ಯಾಕೆ, ನಾನು ಡಿವೋರ್ಸ್ ಬಗ್ಗೆ ಕೇಳಿದೆ ಅಂತನಾ? ಏನೇನೋ ಹೇಳಿ ದಿಕ್ಕು ತಪ್ಪಿಸೋಕೆ ನೋಡ್ತಿದ್ದೀರಾ, ತಪ್ಪಿಸ್ಕೊಳಕ್ ನೋಡ್ತಿದ್ದೀರಾ? ಇಲ್ಲ ಅಖಿಲ್, ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಇದೊಂದು ಸಹಾಯ ಮಾಡಿ ಅಂತ ಕೇಳಿದೆ. ನಾನು ನಿಮಗೆ ಹೇಳಿದ್ದು ನಿಮಗೆ ಸಹಾಯ ಮಾಡ್ತೀನಿ ಅಂತ, ನೀವು ಯಾಕೆ ಮಾಯಿನ ವಿಷಯ ತರ್ತಿದ್ದೀರಾ? ನಿನ್ನಿಂದ ನನಗೆ ಅದೊಂದೇ ಸಹಾಯ ಆಗಬೇಕಿರೋದು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಅದಕ್ಕೆ ಮೊನ್ನೆ ಮಾಯೆ ಸಹಾಯಕ್ಕೆ ಹೊರಟಿದ್ಲಲ್ಲ, ಅದು ನಿಮಗೋಸ್ಕರನೇ ಅಖಿಲ್. ಮಾಯಾ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾಳೆ, ಮದುವೆ ಆದರೆ ನಿಮ್ಮನ್ನೇ ಅಂತ ಹಠ ಹಿಡಿದು ಕೂತಿದ್ದಾಳೆ. ಇದು ನಿಮಗೆ ನಂಬಕ್ಕಾಗ್ತಾ ಇರ್ಬೋದು, ಆದರೆ ಇದೇ ಸತ್ಯ. ಇದು ಬರೀ ಮಾಯನ ಮದುವೆ ವಿಷಯ ಮಾತ್ರ ಅಲ್ಲ, ಈ ಮನೆ ಭವಿಷ್ಯ, ಅಕ್ಕನ ಜೀವನ, ನಿಮ್ಮ ಜೀವನ, ನಾನು ಈ ಮನೇಲಿ ಇರಬೇಕೋ ಬೇಡವೋ ಅನ್ನೋದು ಎಲ್ಲ ಇದರಿಂದಾನೇ ತೀರ್ಮಾನ ಆಗುತ್ತೆ ಅಖಿಲ್. ನನಗೆ ಅರ್ಥ ಆಗ್ತಿಲ್ಲ, ನೀವೇನು ಹೇಳ್ತಿದ್ದೀರ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಮಾಯನ್ನ ಹಾಸ್ಪಿಟಲ್ ಸೇರಿಸಿದ್ವಲ್ಲ, ಆಗಲೇ ನನಗೂ ಈ ವಿಷಯ ಗೊತ್ತಾಗಿತ್ತು. ಅಲ್ಲಿ ತನಕ ನನಗೂ ಗೊತ್ತಿರಲಿಲ್ಲ, ಅಕ್ಕಂಗೆ ಮುಚ್ಚೇನೆ ಗೊತ್ತಿತ್ತಂತೆ, ಅವರೇ ಅವಳು ಬಾಯಿ ಮುಚ್ಚಿದ್ರು. ಚಂದ್ರಿಕತ್ಕಿನ ಅವ್ರಿಗೆ ಈ ವಿಷಯ ಮೊದಲೇ ಗೊತ್ತಿತ್ತಾ? ಮತ್ತೆ ಮಾಯನ್ ನೋಡೋಕೆ ಅಂತ ಅದು ಯಾವುದೋ ಹುಡುಗನ ಕರೆಸಿದ್ರಲ್ಲ, ರಾಕೇಶ್ ಅಂತ. ಇದೇ ಕಾರಣಕ್ಕೆ ಗಡಿಬಿಡಿಯಲ್ಲಿ ಮಾಯನ್ ಮದುವೆ ಮಾಡ್ಸಕ್ಕೆ ಹೊರಟಿದ್ರು. ಪ್ಲೀಸ್ ಗಾಬರಿ ಆಗ್ಬಿಟ್ಟಿ ಅಖಿಲ್, ಇದೊಂದು ದೊಡ್ಡ ಕಗ್ಗಂಟು ಆಗ್ಬಿಟ್ಟಿದೆ. ಮಾವ ಆಶ್ರಮದಿಂದ ಬರೋಷ್ಟ್ರಲ್ಲಿ ನಾವು ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಲೇಬೇಕು. ಒಂದು ನೀವು ಮಾಯನ ಮದುವೆ ಆಗಬೇಕು, ಇಲ್ಲಾಂದ್ರೆ ಮಾಯ ಮನೆ ಬಿಟ್ಟು ಹೋಗ್ತಾಳೆ. ಮನೆ ಬಿಟ್ಟು ಹೋಗ್ತಾರ? ಎಲ್ಲಿಗೆ ಹೋಗ್ತಾರಂತೆ? ಅಕ್ಕ ಅವಳಿಗೆ ಹೋಗು ಅಂತ ಹೇಳಿದ್ದಾರೆ. ಅವಳೇನಾದರೂ ಹಠ ಮಾಡಿದ್ರೆ ಅಕ್ಕ ಜೀವಂತವಾಗಿ ಇರಲ್ವಂತೆ. ಅಯ್ಯೋ ಪರಮಾತ್ಮ, ಚಂದ್ರಿಕತ್ಕೇನ ಜೀವ ಬಿಡೋದ? ಏನಕ್ಕೆ ಇದೆಯಲ್ಲ, ಇದನ್ನ ಸರಿಯಾದ ರೀತಿಯಲ್ಲಿ ಬಗೆಹರಿಸದೆ ಹೋದ್ರೆ ಈ ಸಂಸಾರದಲ್ಲಿ ಒಂದು ದುರಂತ ಆಗೋದು ಖಂಡಿತ. ಸನ್ನಿಧಿ, ಸನ್ನಿಧಿ, ಎಲ್ಲಿ ಹೋದ್ರು ನನ್ನ ಜಿಂಕೆ ಮರಿ? ಎಲ್ಲಿ ಹೋದ್ರು ನನ್ನ ಜಿಂಕೆ ಮರಿ? ಅಲ್ಲಿ ಅಸ್ತಿ ಮತ್ತೆ ಅವ್ರು ಯಾಕೆ ಬೇಕು ಅಂತ ಹೇಳಿದ್ರೆ ಹೇಳ್ತೀನಿ. ಟಾಟಾ ಬೈ ಬೈ ಮಾಡೋಕ್ಕೆ ನನಗೆ ಆಫೀಸ್ಗೆ ಹೋಗಿಂತ ಮುಂಚೆ ಅವ್ರು ಟಾಟಾ ಹೇಳಿಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಮೂಳೆ ಬರಲ್ಲ. ಓ, ನನಗೂ ಗೊತ್ತಿಲ್ಲ ಅವರೆಲ್ಲಿ ಅಂತ. ನನಗೆ ಕನಕಪುರಕ್ಕೆ ಡ್ರಾಪ್ ಮಾಡ್ತೀಯಾ? ಕನಕಪುರಕ್ಕ? ಅಲ್ಲಿಗೆ ಯಾಕೆ? ನನ್ನ ಫ್ರೆಂಡ್ ಅರುಣ್ ಮನೆಗೆ. ಅರುಣ್? ಯಾರು ಅವನು? ನನ್ನ ಹಳೆ ಫ್ರೆಂಡ್, ನನಗಿಂತ ಸಿಕ್ಕಾಪಟ್ಟೆ ಸೀನಿಯರ್. ಓ, ಐ ಸಿ. ಫ್ರೆಂಡ್ ಅಂದರೆ ಯಾವ ಥರ, ಎಷ್ಟು ಕ್ಲೋಸು? ಫ್ರೆಂಡ್ ಅಂದರೆ ಫ್ರೆಂಡ್ ಥರ, ಫ್ರೆಂಡ್ಸ್ ಎಷ್ಟು ಕ್ಲೋಸ್ ಇರ್ತಾರೋ ಅಷ್ಟೇ ಕ್ಲೋಸ್. ಏಯ್ ಮರಿ ರಾಕ್ಷಸಿ, ನಾನು ನಿಮ್ಮ ಅಣ್ಣ, ಏನೇ ಮ್ಯಾಟ್ರ್ ಇದ್ರು ನಾಳೆ ನನ್ನ ಹತ್ರನೇ ಬರೋದು, ತಿಳ್ಕೊ. ಹಲೋ, ನಾನು ಇವಾಗ ಹೋಗ್ತಿರೋದು ಏನಕ್ಕೆ ಗೊತ್ತಾ? ಅವನ ಮಗು ನಾಮಕರಣಕ್ಕೆ. ನಾಮಕರಣನ? ಹಾಗಿದ್ರೆ ನಿಮ್ಮ ಸೀನಿಯರ್ಗೆ ಮದುವೆ ಆಗಿದೆ. ಓಕೆ 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 ಓಕೆ. ಹ್ಞೂ, ನನ್ನ ಮದುವೆ ಆಗಿ ಕರೆಕ್ಟ್ 2 ತಿಂಗಳಿಗೆ ಅವ್ನ ಮದುವೆ ಆಯಿತು. ಪಾಪು ಎಷ್ಟು ಚೆನ್ನಾಗಿದೆ ಗೊತ್ತಾ, ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದ. ಪುಟ್ ಪುಟ್ ಕೈಕಾಲುಗಳು, ಮುಟ್ಟಿದ್ರೆ ಎಲ್ಲಿ ರಕ್ತ ಚಿಮ್ಮುತ್ತೋ ಅನಿಸುತ್ತೆ, ಕೆಂಪು ಕೆಂಪಿಗಿದೆ. ಸೋ ಸ್ವೀಟ್,
ಫಸ್ಟು ಪುಟ್ಟ ಪಾಪನ ಎತ್ಕೊಳ್ಳೋಕ್ಕೆ ಸ್ಕ್ಯೂಟಾಗಿರುತ್ತಲ್ವಾ, ಅದು ಆಗ್ತಾನೆ ಸ್ನಾನ ಮಾಡಿಸಿ ಪೌಡ್ರ್ ಹಾಕಿರ್ತಾರಲ್ಲ, ಈ ಗುಲಾಬಿ ಹೂವು ಮಲ್ಲಿಗೆ ಹೂವು ಸುವಾಸನೆ ಇರುತ್ತೆ, ಜೊತೆಗೆ ಅವ್ರ ಕೆಣ್ಣೆ ಬೆಣ್ಣೆ ಥರ ಸಾಫ್ಟ್ ಆಗಿರುತ್ತೆ. ಒಂದ್ಸಲ ನನ್ನ ಫ್ರೆಂಡ್ ಮಗುನ ಎತ್ಕೊಂಡಿದ್ದೆ. ನಾನು ಪಾಪುನ ಎತ್ಕೋಬೇಕು, ನನಗೂ ಅಂತದ ಮಗು ಬೇಕು. ನಿನ್ಗ ಹಲೋ, ನಿನ್ಗಿನ್ನ ಡಿಗ್ರಿನೇ ಮುಗ್ದಿಲ್ಲ. ಏ ನನಗೆ ಅಂದ್ರೆ ನನಗಲ್ಲ, ನಮ್ಮ ಮನೆಗೆ. ನನ್ನ ಪಾಪುಗೆ ಹೆಸರು ಕೂಡ ಹುಡುಕಿಟ್ಟಿದ್ದೀನಿ, ಹೆಣ್ಣಾದ್ರೇನು ಗಂಡಾದ್ರೇನು ಅಂತ. ಹೆಂಡತಿ ಬಾಯಿಲ್ ಐ ಲವ್ ಯು ಅಂತಾನೆ ಹೇಳ್ಸಕ್ ಆಗ್ತಿಲ್ಲ, ಏನ್ ಇವಳು ನಮ್ಮ ಪಾಪುಗೆ ಹೆಸರು ಇಡ್ತಾಳಂತೆ. ಹಲೋ, ಕನಸ್ ಕಾಣ್ತಿದ್ಯಾ? ಹೆಣ್ಮಗುನ ಗಂಡ್ ಮಗುನ? ಇಡಿಯಟ್, ಹೆಣ್ಣು ಗಂಡು ಅಂತ. ನಿಂಗೆ ಇಡಿಯಟ್ ಮಗು ಬೇಕಾ, ಜಾಣ ಮಗು ಬೇಡವಾ? ನನ್ನ ಜೊತೆ ಬರಬೇಡ, ನೀನು ಆಟೋದಲ್ಲಿ ಹೋಗು. ಇಷ್ಟು ದಿನ ಮಗು ಅಂದ್ರೆ ಖುಷಿ ಪಡೋನು, ಈಗ ಯಾಕೆ ಕೋಪನೋ? ವಿಚಿತ್ರ ಪ್ರಾಣಿ. ನನ್ನ ಗಂಜನೇನೂ ಒಂದೇ, ಮಾಯನೂ ಒಂದೇ, ಅದಕ್ಕೆ ಹೆಚ್ಚು ಅಂದ್ರೆ ನನ್ನ ತಂಗಿ ಸಮಾನ. ದೇವ್ರಾಣೆ ಹೇಳ್ತೀನಿ, ಅದಕ್ಕೆ ಮಾಯನ್ ಮೇಲೆ ನನಗೆ ಆತರ ಇಲ್ವೇ ಇಲ್ಲ, ಆತರ ಭಾವನೆ ಬರೋಕ್ ಸಾಧ್ಯನೂ ಇಲ್ಲ. ನಿಜ ಅಖಿಲ್, ನಿಮ್ ಪ್ರಪಂಚ ಏನು ಅಂತ ನನಗೆ ಗೊತ್ತು, ಆದ್ರೆ ಮಾಯನ್ ಮನ್ಸಲ್ಲಿ ನೀವಿದ್ದೀರಾ. ಅವಳ ಕನಸಿನ ಬೆಳೆಸಿ ಬೆಳೆಸಿ ಈಗ ಪ್ರೀತಿ ಹೆಮ್ಮರವಾಗಿ ನಿಂತಿದೆ. ಚಿಗರ್ನ ಚೂಟ್ಬೋದು, ಬೇರ್ನ ಕಡಿಯಕ್ಕಾಗಲ್ಲ. ನಾನು ಯಾವತ್ತೂ ಈ ಥರ ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೆ ಅವಳಿಗೆ ಈ ಮನೆ ನಂದು, ನೀವೆಲ್ಲ ನನ್ನವರು ಅನ್ನೋ ಭಾವನೆ. ಈ ಮನೆ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅವಳಿಗೆ. ಈಗೇನು ಮಾಡೋದು ಅದಕ್ಕೆ? ಅಕ್ಕ ಹೇಳೋದು ಅವಳ ಅನಾಥ ಆಶ್ರಮದಲ್ಲೋ ಹಾಸ್ಟೆಲ್ಲೋ ಇರಲಿ, ಆಗ ನಿಮ್ಮನ್ನ ಮರಿತಾಳೆ ಅಂತ. ನನಗೆ ಹಾಗನ್ಸಲ್ಲ, ಅವಳು ಈ ಮನೆಯಿಂದ ಹೊರಗಡೆ ಹೋಗ್ಬೋದು, ಆದರೆ ಅವಳ ಮನಸ್ಸಿನಿಂದ ನಿಮ್ಮನ್ನ ಹೊರಗಡೆ ಆಗ್ತಾಳ. ಹಾಗಂತ ನಾನು ಅವಳಿಗೆ ತಾಳಿ ಕಟ್ಲಾ? ಅದ್ಯಾ ನ್ಯಾಯ? ಪ್ಲೀಸ್ ಅಖಿಲ್, ಇದೊಂದು ಉಪಕಾರ ಮಾಡಿ. ಅದಕ್ಕೆ ನೀವ ಈ ಮಾತು ಹೇಳ್ತಿರೋದು? ನನ್ನ ವಿಷಯ ನಿಮಗೆ ಗೊತ್ತೇ ಇದೆಯಲ್ಲ ಅದಕ್ಕೆ. ನಾನು ತನುನ ತಾನು ವಿಷಯ ಬಿಡಿ ಅಖಿಲ್, ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವಿಲ್ಲ ಅಂತ ಹೇಳಿದ್ರೆ. ಇಲ್ಲ ಅಂದ್ರೆ? ನಾನು ಇಲ್ಲಿರಲ್ಲ, ಮಾಯನ್ ಜೊತೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನನಗೆ ಮನೇಲಿ ಇರಕ್ಕೆ ಯಾವ ಕಾರಣವೂ ಇರಲ್ಲ. ಮಾಯ ಹೋಗ್ತಾಳೆ ಅಂತ ನೀವ್ಯಾಕೆ ಹೋಗ್ಬೇಕು? ಅವಳ ಕತೆನೆ ಬೇರೆ, ನಿಮ್ದೇ ಬೇರೆ. ಡಿವೋರ್ಸ್ ಆದ ದಿನಾನೇ ನಾನು ಇಲ್ಲಿಂದ ಹೊರಡ್ತಾ ಇದ್ದೆ, ಆದ್ರೆ ಸ್ವಾಮೀಜಿ ಮಾತು ಮೀರಕ್ಕಾಗಲ್ಲ, ಮೀರಬಾರ್ದು ಅಂತ ನಾನು ಇನ್ನೂ ಇಲ್ಲೇ ಇದ್ದೀನಿ. ಸ್ವಾಮೀಜಿ ಮಾತ ಅವ್ರೇನು ಹೇಳಿದ್ರು? ನನಗೆ ಕೆಲವೊಂದು ಜವಾಬ್ದಾರಿಗಳಿದೆ, ಅದನ್ನ ನಿಭಾಯಿಸ್ತೆ, ನಾನು ಇಲ್ಲಿಂದ ಹೋಗ್ಬಾರ್ದು ಅಂದ್ರು. ಏನ್ ಜವಾಬ್ದಾರಿ? ಅದು ನನಗೂ ಗೊತ್ತಿಲ್ಲ, ಆದ್ರೆ ನನ್ನ ಸಮಸ್ಯೆಗಿಂತ ದೊಡ್ಡದು ಈ ಮನೆಯವ್ರ ಭವಿಷ್ಯ, ನಿಮ್ಮ ಜೀವನ, ಅದೊಂದು ಮಾತ್ರ ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಏನ್ ನಿಮ್ಮ ಸಮಸ್ಯೆ? ಅದ್ ಬಿಡಿ, ಅದ್ರ ಬಗ್ಗೆ ಮಾತಾಡಿದ್ರು ಏನು ಉಪಯೋಗ ಇಲ್ಲ, ಅದ್ ಬಗ್ಗೆ ಹರಿಯೋದು ಇಲ್ಲ. ನನ್ಗೆ ಅದನ್ನ ನೆನಪು ಮಾಡ್ಕೊಳಕ್ಕೂ ಇಷ್ಟ ಇಲ್ಲ. ಅಖಿಲ್, ನಾನು ಹೇಳೋದಿಷ್ಟೇ, ನನ್ನ ಎದುರೆ ದುರಂತ ನಡೆದ್ರೆ ನನಗೆ ನೋಡೋಕ್ಕಾಗಲ್ಲ. ದುರಂತ ನಡೆಯೋದನ್ನ ನೋಡ್ತಾ ಕೈ ಚೆಲ್ಲಿ ಕೂರೋಕ್ಕೆ ನನ್ನ ಆತ್ಮ ಒಪ್ಪಲ್ಲ. ನಾನು ಈ ಮನೇಲಿರಬೇಕು ಅಂದರೆ ಈ ಮನೆಗೆ ಏನಾದರೂ ನನ್ನಿಂದ ಉಪಯೋಗ ಆಗಬೇಕು. ಈ ಮನೆ ನೀರಿನ ಋಣ ತೀರಿಸೋ ಹಾಗಿರಬೇಕು. ಅದಾಗಲಿಲ್ಲ ಅಂದರೆ ನಾನು ಯಾಕೆ ಈ ಮನೇಲಿರಬೇಕು ಅಖಿಲ್? ನಾನು ನಿಮಗೆ ಬಲವಂತ ಮಾಡ್ತಿಲ್ಲ, ಆದರೆ ನಿಧಾನವಾಗಿ ಕೂತು ಯೋಚನೆ ಮಾಡಿ. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ನನಗೆ ಗೊತ್ತು ನಿಮಗೆ ತುಂಬ ಹಿಂಸೆ ಆಗ್ತಿದೆ, ಧರ್ಮ ಸಂಕಟ ಆಗ್ತಿದೆ ಅಂತ. ಆದರೆ ಏನು ಮಾಡೋದು ಅಕ್ಕಿ? ಸರಿ ಅಕ್ಕಿ, ತನ್ನೇನು ಮಾಡ್ತೀರಾ? ಮಾಯ ನಿಮ್ಮ ತಂಗಿ ಅಲ್ಲ, ತನು ನಿಮ್ಮ ಸ್ವಂತ ತಂಗಿ. ಅವ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡ್ತೀನಿ. ಮೊದಲು ನೀವೊಂದು ನಿರ್ಧಾರಕ್ಕೆ ಬನ್ನಿ.
ಹೌದಾ ಸಾರಿ ನಾನು ಇರಲಿಲ್ಲ ಫಾರಿನ್ ಹೋಗಿದ್ದೆ ಲಂಡನ್ ಗೆ ಇವತ್ತು ಬೆಳಗ್ಗೆ ತಾನೆ ಬಂದೆ ಅಂಡಮಾನ್ ಗಲ್ಲ ಲಂಡನ್ ಲಂಡನ್ ಹೋಗಿದ್ದೆ ಹಾಂ ಫ್ಲೈಟ್ನಲ್ಲಿದ್ದಾಗ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ ಏರ್ಪೋರ್ಟ್ಗೆ ಬಂದಮೇಲೆ ನೋಡಿದೆ ನಿನ್ನ ಮಿಸ್ ಕಾಲ್ ಇತ್ತು ಹೇ ನಿನಗೆ ಗೊತ್ತಾ ರಣಬೀರ್ ಕಪೂರ್ ಕತ್ರಿನಾ ಕೈಫ್ನ ಮದುವೆ ಆಗ್ತಾನಂತೆ ದೀಪಿಕಾ ಪಡುಕೊಂಡೇನು ಕತೆನೋ ಗೊತ್ತಿಲ್ಲ ಎನಿವೇಸ್ ಈಗ ಅವಳು ಸ್ಟಾರ್ ಹೀರೋಯಿನ್ ಅಲ್ವಾ ಹಾಂ ಹೊರಟೆ ಹೊರಟೆ ಇನ್ ಹಾಫ್ ಅನ್ ಅವರ್ ಅಲ್ಲಿರ್ತೀನಿ ಓಕೆ ಬಾಯ್ ಲಂಡನಿಗೆ ಮಾತ್ರ ನಾ ಹೋಗಿದ್ದು ಇನ್ನೆಲ್ಲೂ ಹೋಗ್ಲಿಲ್ವಾ ಇನ್ನೇನು ಹೇಳಿ ಅಕ್ಕ ಜ್ಯೂಸ್ ಕುಡಿಸಿ ಆಸ್ಪತ್ರೆಗೆ ಸೇರಿಸಿದ್ಲು ಅಂತ ಹೇಳ ನಾನು ಅಲ್ಲಿ ತಿಗ್ನೆ ಹತ್ರ ಕಚ್ಚಿಸ್ಕೊಂಡು ಕೂತಿದ್ದೆ ಆವಾಗ ಅವರೆಲ್ಲ ಮೂವಿ ನೋಡ್ಕೊಂಡು ಬಂದಿದ್ದಾರೆ ಗೊತ್ತಾ ನಾನು ಕೃಷ್ಣ ಲೀಲಾನು ನೋಡಿಲ್ಲ ರಾಮಾಚಾರ್ಯನೂ ನೋಡೋಕ್ಕಾಗಲಿಲ್ಲ ಈಗ ಇದನ್ನು ನೋಡೋಕ್ಕಾಗಿಲ್ಲ ಎಷ್ಟು ಚೆನ್ನಾಗಿದೆಯಂತೆ ಗೊತ್ತಾ ನೀನಿನ್ನು ಪೇಷಂಟ್ ನಿನಗಿನ್ನು ವಾಸಿ ಆಗಿಲ್ಲ ಅಲ್ಲಾಡ್ದೆ ಮಲ್ಕೊ ನಾನಾಗಿ ನಾನೇ ರೂಮಿಂದ ಆಚೆ ಕಾಲಿಡು ಅಂತ ಹೇಳೋ ತನಕ ನಿನ್ನ ಕಾಲಿಡಬಾರ್ದು ಈ ರೂಮಲ್ಲೇ ಮಲ್ಕೊಂಡು ನನಗೆ ಬೋರ್ ಆಗಿದೆ ಅಟ್ಲೀಸ್ಟ್ ಇದೊಂದು ಮೂವಿ ನೋಡ್ಕೊಂಡು ಬರ್ತೀನಿ ನಿನ್ನನ್ನು ಕಳಿಸಿ ನಾನೇನು ಮಾಡಲಿ ನಾನು ತೆಗೆಯೋ ಸಿನಿಮಾ ಹೀರೋಯಿನ್ ನೀನೇ ನಿನ್ನ ಬಿಟ್ಟು ಸಿನಿಮಾ ತೆಗೆಯೋಕ್ಕಾಗತ್ತಾ ಸುಮ್ಮನೆ ರೀಲ್ ಬಿಡಬೇಡ ನೀನು ಮಾಡೋದೆಲ್ಲ ಮಾಡಿ ಏನು ಮಾಡೋಕೆ ಹೊರಟಿದ್ಯಾ ನಿದ್ರೆ ಮಾತ್ರ ಹಾಕಿ ಮಲಗಿಸಿತಾಯ್ತು ಈಗ ಬಾಲ್ಕನಿಂದ ತಳ್ಳಿ ಕೈಕಾಲು ಮುರಿಬೇಕು ಅಂತ ಪ್ಲಾನ್ ಮಾಡಿದ್ಯಾ ಬೇಡ ನಗ್ಬೇಡ ಹಾಗೆ ನನ್ನ ಹತ್ರ ಬರಬೇಡ ನಿನ್ನ ತಲೆನಲ್ಲಿ ಏನಿದೆ ಅಂತ ನನಗೆ ಗೊತ್ತು ನನ್ನ ಕಾಲು ಮುರಿದು ಕಣ್ಣೀರು ಹಾಕ್ತೀಯ ಅಯ್ಯೋ ಅವಳನ್ನ ಯಾರು ಮದುವೆ ಆಗ್ತಾರೆ ಅಂತ ನಾಟಕ ಆಡ್ತೀಯ ಅಂಥದ್ದು ಏನಾದರೂ ಒಂದು ಕತ್ತರನ್ನ ಪ್ಲ್ಯಾನ್ ಮಾಡಿರ್ತೀಯ ಏನದು ಅಂತ ಹೇಳು ನಾನು ಹೇಳಿದ್ದೇನ ಅಥವಾ ಅದಕ್ಕೂ ಮೇಲ ಅದಕ್ಕೂ ಮೇಲ ತನು ತಗೊಳೆ ಅವ್ರ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನನ್ನ ಕಾಲ್ ಮಾಡಿ ಮಾಡಿ ನನ್ನ ಕೈ ನೋವು ಬಂತು ಅವ್ರಿಗೆ ಏನು ಆಗಿದೆ ಅಂತ ಅಟ್ಲೀಸ್ಟ್ ಬಿಸಿ ಇದ್ರೆ ಬಿಸಿ ಇದ್ದೀನಿ ಅಂತ ನಾನಾದರೂ ಫೋನ್ ಮಾಡಿ ಹೇಳಬೇಕಿತ್ತು ಫೋನ್ ಮಾಡಿ ಅಂತ ಮೆಸೇಜ್ ಕಳಿಸು ಕಳಿಸಿದ್ದೀನಿ ನೋಡಿಲ್ಲ ಅಂತ ಕಾಣುತ್ತೆ ರಿಪ್ಲೈ ಮಾಡಲಿಲ್ಲ ಮನೇಲೆಲ್ರಿಗೂ ನಮ್ಮ ಬಗ್ಗೆ ಗೊತ್ತು ಸುಳ್ಳು ಹೇಳಿ ನಾವೆಲ್ಲೂ ಹೊರಗಡೆ ಸಿಗೋಕ್ಕಾಗಲ್ಲ ನಿಮ್ಮ ಅಮ್ಮನ ಎದುರು ಅವನ ಹೆಸರು ಹೇಳಬಾರ್ದಿತ್ತು ನಾನು ಹೇಳ್ದೆ ಹೋಗಿದ್ದಿದ್ರೆ ಅಜ್ಜಿ ನನಗೆ ಹೊಡಿತಾ ಇದ್ರು ಹೊಡೆದಿದ್ರು ಹೊಡೆಸ್ಕೊತಿದ್ದೆ ಇದಕ್ಕಿಂತ ಅದೇ ವಾಸಿ ಇವಾಗ ನೋಡು ನಾನು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಖಿಲ್ ಬರ್ತಾನ ಅಂತ ಕೇಳ್ತಾರೆ ನಮ್ಮಮ್ಮ ಅಣ್ಣ ನೇರವಾಗಿ ಹೇಳ್ಬಿಟ್ಟ ಮದುವೆ ನಿಶ್ಚಯ ಆಗೋ ತನಕ ಅಖಿಲ್ ಜೊತೆ ಎಲ್ಲೂ ಹೋಗಬೇಡ ಅಂತ ನಾನು ಹೇಳಿದ್ರಿಂದನೇ ತಾನೇ ಅಜ್ಜಿ ನಿನ್ನ ಅವ್ರ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಒಪ್ಕೊಂಡಿದ್ದು ಇಲ್ಲಾಂದರೆ ದಿನ ಆಗಲೂ ನಿನ್ನ ಫೋನಲ್ಲೇ ಮಾತಾಡ್ಕೊಂಡಿರಬೇಕಾಯಿತು ಅಜ್ಜಿ ಬೈತಿರ್ಲಿಲ್ವಾ ಯಾವಾಗಲೂ ಫೋನಲ್ಲೇ ಮಾತಾಡ್ತೀಯ ಅಂತ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಜಾಣ ಮರಿ ಅಂತ ಹೇಳಬೇಕು ನಮ್ಮ ಮಿಸ್ ಥರ ನೀನು ಅದಕ್ಕೂ ಬೈತೀಯ ಜಾಣ ಮರಿ ನೀನು ನನ್ನ ಮುದ್ದು ನಿಜವಾಗ್ಲೂ ಪ್ರಣತಿ ಥ್ಯಾಂಕ್ ಯು ಸೋ ಮಚ್ ಇನ್ಮೇಲೆ ನಾನು ಹುಷಾರಾಗಿರ್ತೀನಿ ನೀನು ನೀರು ಕೊಟ್ಟರು ಕುಡಿಯೋದಿಲ್ಲ ನೋಡೋಕೆ ನೀರು ಹಾಗಿದ್ರು
ಅದು ಇನ್ನೇನೋ ಆಗಿರುತ್ತೆ. ನೀನ್ ಮುಟ್ಟಿದ್ರೆ ನೀರು ಕೂಡ ವಿಷ ಆಗಬಹುದು, ಹಗ್ಗ ಕೂಡ ಹಾವಾಗಿ ಕಚ್ಚಬಹುದು. ಗುಡ್, ಈ ಭಯ ಇರಬೇಕು. ಈ ಭಯ ಇಲ್ಲ ಅಂದ್ರೆ ನಿನ್ನಂತ ಮೂರ್ಖರನ್ನ ಕಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಸನ್ನಿಧಿ ಅಂತ ಮುಗಿದ್ರು ನನ್ನ ಬಲೆಗೆ ಬೀಳ. ಗಾಡ್, ಬ್ಯಾಗಲ್ಲ ಲಾರಿನೇ ಬೇಕು ಇಷ್ಟು ಬಟ್ಟೆಗಳನ್ನ ತುಂಬಕ್ಕೆ. ಏನ್ ಮಾಡ್ತಿದ್ಯಾ ಅದನ್ನಾದ್ರೂ ಹೇಳು. ಬೀಳ್ತೀನಿ, ನೀನ್ ಹೇಳಿಲ್ಲ ಅಂದ್ರೆ ನನ್ ಮದ್ವೆ ಆಗಲ್ಲ, ತಿಥಿ ಆಗುತ್ತೆ. ಹೆದ್ರಿ ಹೆದ್ರಿ ಹಾರ್ಟ್ ಫೇಲ್ ಆಗಿ ಸತ್ ಹೋಗ್ತೀನಿ. ನೀನ್ ಹತ್ರ ಬಂದ್ರೆ ಸಾಕು, ನನ್ ಕೈ ಕಾಲು ನಡ್ಕೋಕ್ ಶುರು ಆಗುತ್ತೆ. ಇನ್ನೇನ್ ಗ್ರಹಚಾರ ಕಾದಿದ್ಯೋ ಅಂತ. ಅದ್ ಸರಿ, ಈ ಬ್ಯಾಗ್ ಯಾಕೆ ಬೇಕು ನಿನಗೆ? ಎಲ್ಲಿ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಏನು ಅನ್ನೋದನ್ನ ಯಾರು ಕೂಡ ಗೆಸ್ ಮಾಡೋದಕ್ಕೂ ಆಗೋದಿಲ್ಲ. ಆ ದೇವರು ಕೂಡ ತಲೆ ತಿರುಗಿ ಬಿದ್ಬಿಡ್ಬೇಕು. ನಾನಾಡ್ತಿರೋ ಆಟ ನೋಡಿ. ಏಯ್, ಅದೆಲ್ಲ ನನ್ನ ಡ್ರೆಸ್, ಅದನ್ನ ಯಾಕೆ ತೆಗಿತಾ ಇದೆಯಾ? ಬೇಗ ಪ್ಯಾಕ್ ಮಾಡು. ಪ್ಯಾಕ್ ಮಾಡ್ಬೇಕಾ? ಯಾಕೆ? ನನ್ ಊರ್ ಬಿಡ ಹಾಕ್ ಮಾಡ್ತಿದ್ಯಾ ಅಥವಾ ಹಾಸ್ಟೆಲ್ ಸೇರ್ತಾ ಇದೀಯಾ? ಹಾಸ್ಟೆಲ್ ಯಾಕೆ ಸೇರ್ತಾ ಇದೀಯಾ? ಯಾವ ಹಾಸ್ಟೆಲ್? ಎಲ್ಲ ಕಳಿಸ್ತಾ ಇದೀಯಾ ನನ್ನ? ಬೇಗ ಪ್ಯಾಕ್ ಮಾಡು, ಇಲ್ಲಾಂದ್ರೆ ನಿನ್ನನ್ನೇ ಕೈ ಕಾಲು ಮಡಚಿ ಪ್ಯಾಕ್ ಮಾಡಿ ಹಾಕ್ತೀನಿ ಇದರಲ್ಲಿ. ಬೇಡ, ನಾನೇ ಪ್ಯಾಕ್ ಮಾಡ್ತೀನಿ. ಇದೆಲ್ಲ ಪ್ಯಾಕ್ ಮಾಡ್ಬೇಕಾ? ಇಷ್ಟೊಂದು ಬಟ್ಟೆ ಯಾಕೆ? ಎಷ್ಟು ದಿನ ಇರಬೇಕು ಹಾಸ್ಟೆಲಲ್ಲಿ? ನನ್ನ ವಾಪಸ್ ಕರ್ಕೊಂಡು ಬರ್ತೀಯ ತಾನೆ? ಯಾವಾಗ ಕರ್ಕೊಂಡು ಬರ್ತೀಯ? ಮದುವೆ ಮುಹೂರ್ತ ಇದ್ಮೇಲ? ಅಮ್ಮ ತಾಯಿ, ಯಾಕೆ, ಏನು, ಹೇಗೆ ಅಂತ ಅದು ಹೇಳು. ನಿನ್ ಪ್ರಶ್ನೆಗೆಲ್ಲ ಉತ್ತರ ಕೊಡೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಬಾಯಿ ಮುಚ್ಕೊಂಡು ನಿನ್ ಗಂಟು ಮುಟ್ಟೆ ಕಟ್ಟು. ಆಯ್ತು, ಈಗೇನು? ಗಮನ ಇಟ್ಟು ಕೇಳಿಸ್ಕೋ. ಒಂದೇ ಒಂದು ಪಾಯಿಂಟ್ ಕೂಡ ಮರಿಬಾರ್ದು. ನನ್ಗೆ ಇದೊಂದು ಸಹಾಯ ಮಾಡ್ತೀರಾ ಅಕ್ಕಿ? ಖಂಡಿತ ನಾನು ಮಾಡ್ತೀನಿ. ಮಾಯನ್ನ ಮದ್ವೆ ಆಗ್ತೀರಾ? ನಾನು ಇಲ್ಲಿರಲ್ಲ, ಮಾಯನ್ ಜೊತೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ತನು ನಾನು ಇಷ್ಟಪಡೋದು ನೋಡಿ ಸನ್ನಿಧಿ ಅದಕ್ಕೆ ತುಂಬ ಖುಷಿಯಾಗಿತ್ತು. ಸಡನ್ ಆಗಿ ಯಾಕೆ ಈ ಥರ ಉಲ್ಟ ಹೊಡೆದ್ಬಿಟ್ರು? ನಾನು ಬೇಡ ಅಂದರೆ ಮಾಯ ಜೀವಂತವಾಗಿರಲ್ವಾ? ಅವಳು ನನಗೋಸ್ಕರ ಪ್ರಾಣ ಬಿಡ್ತಾಳ. ಅವಳು ಹೆಂಗಿದ್ರು ಪ್ರಾಣ ತೆಗಿಯೋಳು, ಪ್ರಾಣ ಬಿಡೋಳಲ್ಲ, ಭಯಂಕರ ಪ್ರಾಣಿ. ತನುಗೆ ಈ ವಿಷಯ ಗೊತ್ತಾದ್ರೆ ಹಾರ್ಟ್ ಫೇಲ್ ಆಗೋಗುತ್ತೆ. ನಾನು ಇದನ್ನು ಒಪ್ಪಲ್ಲ, ತನುಗೆ ನಾನು ಮೋಸ ಮಾಡಲ್ಲ. ಅದಕ್ಕೆ ಹೇಳ್ತೀನಿ, ನನಗೆ ಇದು ಸಾಧ್ಯ ಇಲ್ಲ ಅಂತ. ಹೇಳಿದ್ರೆ ಅದಕ್ಕೆ ಇಲ್ಲಿರಲ್ಲ, ಅವ್ರ ಮನೆಗೆ ಹೋಗ್ತಾರೆ. ಬೇರೆ ರಗಳೆ ಏನ್ ಮಾಡೋದು? ಬೇರೆದೇ ದಾರಿ ಹುಡುಕ್ಬೇಕು.
ತನು ನನ್ನ ಮದುವೆ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಕಾಯ್ತಿದಾಳೋ ಏನೋ ಈ ವಿಷಯ ಎಲ್ಲ ಗೊತ್ತಾದ್ರೆ ಅವಳು ಏನು ಹೇಳ್ತಾಳೋ ಹೇಗೆ ಹೇಳೋದು ಅವಳಿಗೆ ಇದನ್ನೆಲ್ಲ सर्कस कोति तर कुणस्ता नन मद्वे मूर्न दिन बुलडोसर तरसी इवन मई मेल हतर्स आगे नन तृप्ति आगो नन धैर्य मायन तर हठ माडल मने परिस्थिति ऐन अंत अर्थमकोता नन नेक्रे हटे उरिये ನನ್ನ ಸ್ಥಿತಿ ಅಂತೂ ಹೀಗೆ ಕೊನೆ ಪಕ್ಷ ತನುಜ್ ಇಲ್ಲನಾದರೂ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ದೆ माव बरोवर्गू नानिरल्ल और बंद तक्षण अवरिगे तिळिसिबिडु सिद्धार्थ को अष्टे याव कडे होग्ता इद्या इन्नु नानु मनेगे कालिडल्ल ಸತ್ರು ಈ ಕಡೆ ಬರಲ್ಲ ನನಗೂ ಈ ಮನೆಗೂ ಇದ್ರೂ ನಾ ಮುಗಿತು